हरिः ओम् गुरुभ्यो नमः। ओम् नमः सूर्याय चन्द्राय मंगलाय बुधाय च गुरुशुक्रशनिभ्यश्च राहवे केतुवे नमः। ಎಲ್ಲ ಆತ್ಮೀಯರಿಗೂ ನಮಸ್ಕಾರ. 2022ನೇ ವರ್ಷ ಈ ನೂತನ ಸಂವತ್ಸರಕ್ಕೆ ಎಲ್ಲ ಆತ್ಮೀಯರಿಗೂ ಶುಭಾಶಯಗಳು. ಈ ಒಂದು ವರ್ಷದಲ್ಲಿ ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿ ಏನೆಲ್ಲ ಪ್ರತಿಫಲಗಳು, ಆದಾಯ ವ್ಯಯಾದಿಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರನ್ನ ನಾವು ಮುಖ್ಯವಾಗಿ ತಿಳಿಯೋಣ. ಮೇಷರಾಶಿಯವರಿಗೆ ಆದಾಯ ವ್ಯಯಾದಿಗಳು ದಿನಾಂಕ 1 ಏಪ್ರಿಲ್ 2022 ಶುಕ್ರವಾರ ಯುಗಾದಿ ಅಮಾವಾಸ್ಯೆಯವರೆಗೂ ಆದಾಯ ವ್ಯಯಾದಿಗಳ ಬಗ್ಗೆ ನಾವು ಮುಖ್ಯವಾಗಿ ತಿಳ್ಕೊಳ್ಳಬಹುದು. ಯುಗಾದಿಯ ನಂತರ ಆದಾಯ ವ್ಯಯಾದಿಗಳು ಬದಲಾವಣೆ ಆಗುತ್ತೆ. ಅಲ್ಲಿಯವರೆಗೂ ಯಾವ ರೀತಿ ಆದಾಯ ವ್ಯಯಾದಿಗಳು ಇದೆ ಅಂತ ತಿಳ್ಕೊಂಡಾಗ ಆದಾಯಗಳು ಒಟ್ಟು 12 ಭಾಗದಲ್ಲಿ 8 ಭಾಗದಷ್ಟು ಆದಾಯ ಪ್ರಾಪ್ತಿ ಉಂಟಾಗುತ್ತೆ. ಖರ್ಚು 12 ಭಾಗಕ್ಕಿಂತ ಹೆಚ್ಚಾಗಿ ಅಂದರೆ ಸಾಲ ಮಾಡಿ ಖರ್ಚು ಮಾಡುವಂತಹ ಸ್ಥಿತಿ ಬರುತ್ತೆ. ಅಂದರೆ 12 ಭಾಗ ಆದಾಯ ಬರ್ತಾ ಇದ್ರೆ ಇನ್ನೂ 2 ಭಾಗ ಸಾಲ ಮಾಡಿ 14ರಷ್ಟು ಭಾಗ ಖರ್ಚೇ ಮಾಡುವಂತಹದ್ದು ಬರುತ್ತೆ. ಆರೋಗ್ಯ ವಿಚಾರದಲ್ಲಿ 12 ಭಾಗದಲ್ಲಿ 2 ಭಾಗದಷ್ಟು ಆರೋಗ್ಯ ಪ್ರಾಪ್ತಿ, ಅನಾರೋಗ್ಯ ವಿಚಾರದಲ್ಲಿ 12 ಭಾಗದಲ್ಲಿ 3 ಭಾಗದಷ್ಟು ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇರುತ್ತೆ. ರಾಜಪೂಜ ಅಂದರೆ ರಾಜಮರ್ಯಾದೆಗಳು ಸಿಗುವಂತಹದ್ದು 12 ಭಾಗ ಅಂದರೆ 12 ವಿಷಯಗಳಲ್ಲಿ 12 ಸ್ಥಾನಗಳಲ್ಲಿ 5 ಸ್ಥಳಗಳಲ್ಲಿ ಇವರಿಗೆ ವಿಶೇಷವಾದಂತಹ ರಾಜಮರ್ಯಾದೆಗಳು ದೊರೆಯುತ್ತೆ. ರಾಜಕೋಪ ಯಾವುದೋ ಒಂದು ಕೆಲಸ ಕಾರ್ಯ ವಿಚಾರದಲ್ಲಿ ಕೋಪೋದ್ರೇಕ ಉಂಟಾಗುವಂಥದ್ದು, ರಾಜಕೋಪ ರಾಜರಿಗೆ ಬರುವಂತಷ್ಟು ಕೋಪ ಬಂದುಬಿಡುತ್ತೆ ಈ ರಾಶಿಯವರಿಗೆ. ಎಷ್ಟು ಪ್ರಮಾಣ ಅಂತಂದರೆ 12 ವಿಷಯಗಳಲ್ಲಿ 12 ಸ್ಥಳಗಳಲ್ಲಿ ಒಟ್ಟಾರೆ ಈ ಸಮಯದಲ್ಲಿ 6 ಭಾಗದಷ್ಟು ಅಂದರೆ 1/2 ಭಾಗದಷ್ಟು ಕೋಪ ಉಂಟಾಗುತ್ತೆ. 6 ವಿಷಯಗಳಲ್ಲಿ 6 ಬಾರಿ ಇವರು ಕೋಪ ಮಾಡಿಕೊಳ್ಳುವಂಥ ಸ್ಥಿತಿ ಬರುತ್ತೆ. ಸುಖಪ್ರಾಪ್ತಿ ದೊರೆಯುವಂತಹದ್ದು 12 ಭಾಗದಲ್ಲಿ 3 ಭಾಗದಷ್ಟು ಸುಖ ಹೊಂದುವಂತಹ ಯೋಗ ಇದೆ. ದುಃಖ ಸುಖಕ್ಕೆ ತಕ್ಕಂತೆ ದುಃಖ ಪ್ರಾಪ್ತಿ ಯಾವ ರೀತಿ ಇದೆ ಅಂದರೆ ಸಮಾನವಾಗಿದೆ. ಅಂದರೆ 12 ಭಾಗದಷ್ಟು ಪ್ರತಿಫಲಗಳಲ್ಲಿ 3 ಸ್ಥಳಗಳಲ್ಲಿ 3 ವಿಷಯಗಳಲ್ಲಿ ದುಃಖವನ್ನು ಉಂಟಾಗುವಂತಹದ್ದು, ದುಃಖವನ್ನು ಅನುಭವಿಸುವಂತಹದ್ದು ಬರುತ್ತೆ. ಈಗ ಮೇಷರಾಶಿಯವರಿಗೆ 2022ನೇ ವರ್ಷದಲ್ಲಿ ಯಾವ ರೀತಿ ಫಲಾಫಲಗಳಿದೆ, ಪ್ರತಿಫಲಗಳಿದೆ, ಯಾವ ರೀತಿ ಅನುಕೂಲಗಳನ್ನ ಪಡೀತಾರೆ, ಯಾವ ದಿನಾಂಕಗಳಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯ ವಿಚಾರಗಳಲ್ಲಿ ಇವರು ಈ ವರ್ಷ ಪೂರ್ತಿ ಅನುಕೂಲಗಳನ್ನ ಪಡೀತಾರೆ ಅನ್ನುವಂತಹದನ್ನ ನಾವು ನೋಡಿದಾಗ ಮೇಷರಾಶಿಯವರಿಗೆ ದಿನಾಂಕ 1 ಜನವರಿ 2022ರಿಂದ ದಿನಾಂಕ 14 ಜನವರಿ 2022ರವರೆಗೆ ಭಾಗ್ಯ ಪ್ರಾಪ್ತಿ. ಈ ಸಮಯದಲ್ಲಿ ನಿಮ್ಗೆ ವಿಶೇಷವಾದಂತಹ ಅನುಕೂಲಗಳಾಗುವಂಥದ್ದು, ನಿಮ್ಮ ಜೀವನದಲ್ಲಿ ಭಾಗ್ಯವನ್ನು ಪಡೆಯುವಂತಹ ಒಂದು ಪ್ರಾಪ್ತಿ ಈ ಸಮಯದಲ್ಲಿ ಲಭಿಸುತ್ತೆ. ದಿನಾಂಕ 13 ಫೆಬ್ರವರಿ 2022 ಈ ಒಂದು ಸಮಯದವರೆಗೆ ವೃತ್ತಿಯಲ್ಲಿ ವಸ್ತುಗಳನ್ನು ಪಡೆಯುವಂಥದ್ದು, ವಾಹನಗಳನ್ನು ಪಡೆಯುವಂಥದ್ದು, ನಿಮ್ಮ ಕೆಲಸ ಕಾರ್ಯ ವಿಚಾರಗಳಿಗೋಸ್ಕರ ವ್ಯಾಪಾರಿ ವ್ಯವಹಾರಗಳಿಗೋಸ್ಕರ ನೀವು ಅನುಕೂಲವಾದಂತಹ ವಸ್ತು ವಾಹನಗಳು ಪಡೆಯುವಂಥದ್ದು, ಮತ್ತು ತೈಲ ಸಂಬಂಧಿ ತೈಲ ಕಾರ್ಯಗಳಲ್ಲಿ ಖನಿಜ ತೈಲಗಳ ವಿಚಾರದಲ್ಲಿ ಯಾರು ಕಾರ್ಯನಿರತರಾಗಿರ್ತಕ್ಕಂಥ ವೃತ್ತಿನಿರತರಿದ್ದಾರೆಯೋ ಅಂತಹ ಅವರಿಗೆ ವಿಶೇಷವಾದಂತಹ ಅನುಕೂಲತೆಗಳು, ಕಾರ್ಯಸಿದ್ಧಿ ಲಭಿಸುವಂತಹ ಯೋಗ ಈ ಸಮಯದಲ್ಲಿ ಲಭಿಸುತ್ತೆ. ದಿನಾಂಕ 15 ಮಾರ್ಚ್ 2022ರವರೆಗೆ ಆದಾಯ ಪ್ರಾಪ್ತಿ ಯೋಗ. ಅಂದರೆ ವಿಶೇಷವಾಗಿ ನಿಮ್ಮ ವಿಷಯಗಳಲ್ಲಿ ದಾನ ಧರ್ಮ ಮಾಡುವಂಥದ್ದು, ಅದು ಗಿಫ್ಟ್ ಪ್ರಾಪರ್ಟಿ ಬರುವಂತಹದ್ದು, ನಿಮ್ಮ ಸ್ಥಳಕ್ಕೇನೆ ನಿಮ್ಮ ಊಹೆಗೆ ಮೀರಿದಂತೆ ಅನುಕೂಲಗಳನ್ನು ಪಡೆಯುವಂತಹ ಒಂದು ಆದಾಯ ಈ ಸಮಯದಲ್ಲಿ ಲಭಿಸುತ್ತೆ. 15 ಏಪ್ರಿಲ್ 2022ರವರೆಗೆ ಖರ್ಚುಗಳು ಜಾಸ್ತಿ, ಯಾವುದೋ ಒಂದು ಸರ್ಕಾರಿ ಕೆಲಸಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಧರ್ಮ ಕಾರ್ಯ
ಕೆಲಸಗಳಿಗಾಗಿರ್ಬೋದು, ನಿಮ್ಮದೇ ಆದಂತಹ ಒಂದು ಖರ್ಚನ್ನು ಮಾಡುವಂತಹ ಸಮಯ ಇಲ್ಲಿ ನಡೆಯುತ್ತೆ. ದಿನಾಂಕ 15 ಮೇ 2022 ವೈಯಕ್ತಿಕ ವಿಚಾರಗಳಲ್ಲಿ ಅಂದರೆ ನಿಮ್ಮ ಸ್ವಯಂಕೃತವಾದಂತಹ ವ್ಯವಹಾರ ವಿಚಾರಗಳಲ್ಲಿ ಸ್ವಲ್ಪ ತಲಮಲ ಉಂಟಾಗುತ್ತೆ. ಯಾಕೆಂತಂದರೆ ನಿಮ್ಮ ರಾಶಿಯಲ್ಲಿ ಈ ಸಮಯದಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ, ರಾಹು ಪ್ರವೇಶ ಆಗಿದ್ದಾನೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಸೂರ್ಯನು ಇದೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಕೆಲವೊಂದು ವ್ಯವಹಾರಗಳ ವಿಚಾರದಲ್ಲಿ ಸುತ್ತಾಟ, ತಿರುಗಾಟ, ಅಸ್ಥಿರತ್ವ ಇರಲ್ವಾ, ಆಲಸ್ಯ ಜಾಸ್ತಿ ಆಗೋದು, ತಲೆಮರೆ ಹೊರೆಯಾಗುವಂಥದ್ದು, ಈ ರೀತಿಯ ಒಂದು ಸಮಸ್ಯೆಗಳು ಎದುರಿಸುವಂತಹ ಸ್ಥಿತಿ ಈ ಸಮಯದಲ್ಲಿ ಉಂಟಾಗುತ್ತೆ. ದಿನಾಂಕ 16 ಜೂನ್ 2022 ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಗೋಚಾರಕ್ಕೆ ಬಾರದಂತೆ ದುಡ್ಡು ಬರುವಂತಹ ಪ್ರಯತ್ನಗಳು ನಡೆಯುತ್ತೆ. ಅಂದರೆ ದುಡ್ಡು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುವಂತಹ ಸ್ಥಿತಿ ಇಲ್ಲಿ ವಿಶೇಷವಾಗಿ ಲಭಿಸುತ್ತೆ. ದಿನಾಂಕ 17 ಜುಲೈ 2022 ಈ ಸಮಯದಲ್ಲಿ ನೀವು ವಿವಿಧ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀರಾ, ನಿಮ್ಮದೇ ಆದಂತಹ ಒಂದು ಪ್ರಯತ್ನ ಕಾರ್ಯಗಳನ್ನ ನೆರವೇರಿಸ್ತೀರಾ. ಈ ಸಮಯದಲ್ಲಿ ವಿಶೇಷತಃ ಕಾರ್ಯ ಅಭಿವೃದ್ಧಿಗಳನ್ನ ಸಾಧಿಸುವಂತಹ ಪ್ರಯತ್ನಗಳು ಮಾಡ್ತೀರಾ. ಸರ್ಕಾರಿ ಕೆಲಸ ಕಾರ್ಯಗಳ ಅನುಕೂಲತೆಗಳನ್ನು ಪಡೆಯೋದಕ್ಕೋಸ್ಕರ ಈ ಸಮಯದಲ್ಲಿ ನೀವು ಪ್ರಯತ್ನಗಳನ್ನ ಮಾಡ್ತೀರಾ. ದೃಢವಾದಂತಹ ಒಂದು ಪ್ರಯತ್ನದಿಂದ ಕಾರ್ಯವೃದ್ಧಿ ನೆರವೇರುತ್ತೆ. ದಿನಾಂಕ 17 ಆಗಸ್ಟ್ 2022 ಈ ಸಮಯದಲ್ಲಿ ನಿಮ್ಮ ಸ್ವಸ್ಥಾನ ಅಂದರೆ ನಿಮ್ಮ ಮನೆಯ ಕಡೆ, ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಕೆಲಸ ಕಾರ್ಯಗಳು ಅನುಕೂಲಗಳು ನೆರವೇರುತ್ತವೆ. ದಿನಾಂಕ 17 ಸೆಪ್ಟೆಂಬರ್ 2022 ಈ ಸಮಯದಲ್ಲಿ ವಿದ್ಯೆ ವ್ಯಾಸಂಗ ಮಾಡುವವರಿಗೆ ವಿಶೇಷವಾದಂತಹ ಅನುಕೂಲಗಳು, ಯೋಗ ಭಾಗ್ಯಗಳು ಲಭಿಸುತ್ತವೆ. ಯಾರೆಲ್ಲ ಮೇಷರಾಶಿಯಲ್ಲಿರ್ತಕ್ಕಂಥ ತಂದೆ ತಾಯಿ ಇದ್ದಾರೆಯೋ ಅಂತಹವರ ಮಕ್ಕಳ ವಿಚಾರದಲ್ಲಿ ಶ್ರೇಷ್ಠವಾದಂತಹ ಒಂದು ಅನುಕೂಲತೆಗಳನ್ನ, ಪ್ರತಿಫಲಗಳನ್ನ ನೀವು ನೋಡ್ತೀರಾ. ದಿನಾಂಕ 18 ಅಕ್ಟೋಬರ್ 2022 ಈ ಸಮಯದಲ್ಲಿ ಮಿತ್ರರ ಸಹಕಾರ, ಸುಖಪ್ರಾಪ್ತಿ ಯೋಗ, ಮಿತ್ರರಿಂದ ಭೂಮಿ ಪಡೆಯುವಂತಹ ಯೋಗ, ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಮಾಡುವಂತಹ ಒಂದು ಅನುಕೂಲತೆ, ಈ ಸಮಯದಲ್ಲಿ ಮಿತ್ರರು ಸಪೋರ್ಟ್ ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲಿ ನಡೆಯುತ್ತೆ. ದಿನಾಂಕ 17 ನವೆಂಬರ್ 2022 ಈ ಸಮಯದಲ್ಲಿ ವಿವಾಹ ಸಂಬಂಧಗಳು ತೊಂದರೆಯನ್ನು ಅನುಭವಿಸುತ್ತವೆ. ಯಾರು ವಿವಾಹ ವಿಚಾರದಲ್ಲಿ ಮುಂದುವರಿಸ್ತೀರಿಯೋ ಈ ಸಮಯದಲ್ಲಿ ಮೇಷರಾಶಿಯವರು ಅಂತಹ ಅವರಿಗೆ ನಶಿಸಿ ಹೋಗುತ್ತೆ. ಅಂದರೆ ಅಲ್ಲಿವರೆಗೂ ಬಂದಿರುತ್ತೆ, ಈ ಸಂಬಂಧನೆ ಮಾಡ್ಕೋಬೇಕು ಅಂತ ಕನ್ಫರ್ಮ್ ಆಗಿ ಎಲ್ಲ ಫೈನಲ್ ಆಗಿರುತ್ತೆ. ಈ ಒಂದು ಸಮಯದಲ್ಲಿ ಅದು ಯಾವುದೋ ಒಂದು ಕುತಂತ್ರದಿಂದ, ಯಾವುದೋ ಒಂದು ತೊಂದರೆಯಿಂದ, ಯಾರೋ ಒಬ್ರು ನಿಮ್ಮ ಮೇಲೆ ಬೇರೆ ಬೇರೆ ಯಾವುದೇ ಒಂದು ರೀತಿ ಕುತಂತ್ರವಾದಂತಹ ಮಾತುಗಳನ್ನು ತಿಳಿಸೋದ್ರಿಂದ ಹುಡುಗ ಹುಡುಗಿ ಮಧ್ಯೆ ಭಿನ್ನತೆ ಉಂಟಾಗಿ ದೂರ ಸರಿಯುವಂತಹದ್ದು ನಡೆಯುತ್ತೆ. ಯಾರು ನೂತನ ದಂಪತಿಗಳಿರ್ತಾರೆಯೋ ಅಂತಹ ಅವರಿಗೆ ವ್ಯವಹಾರ ಉಂಟಾಗತ್ತೆ. ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಯಾರೋ ಮನೆಯಲ್ಲಿ ಅತ್ತೆ ಬೈದ್ರು, ಮಾವ ಬೈದ್ರು ಅಂತ ಹೇಳ್ಬಿಟ್ಟು ಗನ್ ಮೇಲೆ ಕೋಪ ಮಾಡ್ಕೊಂಡು ಮನೆ ಹೊರಟೋಗ್ಬಿಡೋದು, ಈ ರೀತಿ ಸಮಸ್ಯೆಗಳು ಬರುತ್ತೆ. ಅಥವಾ ಹುಡುಗಿ ವಿಚಾರದಲ್ಲಿ ಅವ್ರ ಮನೆ ಕಡೆ ಯಾವುದೋ ಒಂದು ವಿಚಾರನ್ನ ಗಂಡನಾಗಿರ್ತಕ್ಕಂಥವನು ವಿಷಯಗಳನ್ನ ತಿಳಿಸಿ ದೂರ ಇಡುವಂಥದ್ದು, ವೈಷಮ್ಯ ಆಗುವಂಥದ್ದು, ವ್ಯವಹಾರ ಉಂಟಾಗುವಂಥದ್ದು, ಗಲಾಟೆ ಉಂಟಾಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರು ದಂಪತಿಗಳಿದ್ದಾರೆಯೋ ಅಂತಹವರ ಮಧ್ಯೆ ಕೂಡ ಅಂಡರ್ಸ್ಟ್ಯಾಂಡಿಂಗ್ ವಿಚಾರದಲ್ಲಿ, ಅನ್ಯೋನ್ಯತೆಯಲ್ಲಿ ವೈಪರೀತ್ಯಗಳನ್ನ ನೋಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬಾ ಜಾಗೃತರಾಗಿರಿ. ಈ ಸಮಯದಲ್ಲಿ ಗಣಪತಿ ಪ್ರಾರ್ಥನೆ ಮಾಡಿ. ಗಣಪತಿಗೆ 21 ಗರಿಕೆಯವಳು, ಬಿಳಿ ಎಕ್ಕೆ ಗಿಡ, 7 ಹೂವನ್ನು ಎತ್ಕೊಂಡು ಹೋಗಿ ಬಲ ಹಸ್ತದ ಮೇಲೆ ಇರಿಸಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಒಂದು ದೋಷ ನಿವಾರಣೆ ಆಗುತ್ತೆ. ದಿನಾಂಕ 16 ಡಿಸೆಂಬರ್ 2022 ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು ಬರುತ್ತೆ. ಆರೋಗ್ಯದಲ್ಲಿ ಅಜೀರ್ಣ ಉಂಟಾಗುವಂಥದ್ದು, ಡೈಜೆಷನ್ ಪ್ರಾಬ್ಲಮ್ ಬರುವಂಥದ್ದು, ಈಟ್ ಜಾಸ್ತಿ ಆಗೋಗಿ ಜ್ವರ ಸಂಬಂಧಿ ಸಮಸ್ಯೆಗಳು ಬರುವಂಥದ್ದು, ಈ ರೀತಿಯ ಒಂದು ವೈಪರೀತ್ಯಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳಷ್ಟು ಈ ಒಂದು ಮೇಷರಾಶಿಯವರಿಗೆ ಪ್ರತಿಫಲಗಳು ಚೆನ್ನಾಗಿದೆ, ಏನು ಭಯ ಬೀಳುವಂಥದ್ದಿಲ್ಲ. ಒಟ್ಟಾರೆ ನೀವು ಈ ಒಂದು ವಿಚಾರದಲ್ಲಿ ಅಂದರೆ ಯಾವುದೇ ರೀತಿ ಸಮಸ್ಯೆಗಳು ಬಂದಿದೆ ಅಂತ ಅನಿಸಿದಾಗ ನೀವು ಮಹಾವಿಷ್ಣುವಿನ ಧ್ಯಾನ ಆರಾಧನೆ ಮಾಡಿ ಭಾನುವಾರದ ದಿವಸ ಗೋಧಿ ಬೆಲ್ಲದ ಜೊತೆ ಅಂದರೆ ನೆನೆಸಿಬಿಟ್ಟು ಬೆಲ್ಲದ ಜೊತೆ ಮಿಶ್ರಣ ಮಾಡಿ ಕೋತಿಗಳಿಗೆ ಕೊಡೋದ್ರಿಂದ ಶ್ರೇಷ್ಠ ಫಲನ ಪಡಿತೀರಾ. ಹಾಗಾಗಿ ಎಲ್ರಿಗೂ ಕೂಡ ಈ ವರ್ಷ ಶುಭವಾಗಲಿ. ಈ ಒಂದು ನೂತನ ವರ್ಷದಿಂದ ಪ್ರಾರಂಭ ಆದಾಗಿಂದ ನಿಮಗೆ ಭಗವಂತನು ನಿಮ್ಮ ಕ್ಷೇಮಾಭಿವೃದ್ಧಿಗಾಗಿ ಅನುಗ್ರಹ ಮಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರಗಳು.